ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದವರು ಸಬ್ಸ್ಕ್ರೈಬ್ ಆಗಿಬಿಟ್ರೆ ಯಾಕಂದರೆ ಇದರಲ್ಲಿ ಆರನೇ ತರಗತಿ ಏಳನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ನಾವು ಇದರಲ್ಲಿ ಬಿಡಿಸಿರ್ತೇವೆ ಮತ್ತು ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿವರೆಗೂ ನಾವು ಸುವೇಗ ಲೆಕ್ಕಗಳನ್ನು ಬಿಡಿಸಿರುತ್ತೇವೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಹಾಲನ್ನು ಆಪ್ಷನ್ ಅನ್ನು ಹರಿಸ್ಕೊಳ್ಳಿ ಮಕ್ಕಳೇ ಒಂದೇ ಪ್ರಶ್ನೆ ಓದೋಣ ಏಳು ಮೀಟರ್ ಬಟ್ಟೆಯ ಬೆಲೆ ರೂಪಾಯಿ ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಆದರೆ ಐದು ಮೀಟರ್ ಬಟ್ಟೆಯ ಬೆಲೆ ಕಂಡುಹಿಡಿಯಿರಿ ಈ ಅಭ್ಯಾಸ ಪೂರ್ತಿ ಮಕ್ಕಳೇ ಇಲ್ಲೊಂದು ಆ ಇಲ್ಲೊಂದು ಇದು ಹೆಡ್ಲೈನ್ ಇದೆ ಏನಿದ್ರೆ ಏಕಾಂಶ ಪದ್ಧತಿ ಅಂದ್ರೆ ಏಕ ಅಂದ್ರೆ ಒಂದು ಒಂದ್ರು ಬೆಲೆ ಮೊದಲೇ ಕಂಡು ಹಿಡ್ಕೋಬೇಕು ಇಲ್ಲಿ ಏಳು ಮೀಟರ್ ಅಂದ್ರೆ ಒಂದ್ ಮೀಟರ್ ಬಟ್ಟೆ ಬೆಲೆ ಕಂಡು ಹಿಡ್ಕಂಡು ಆಮೇಲೆ ಐದು ಮೀಟರ್ ಬಟ್ಟೆ ಬೆಲೆ ಕಂಡು ಹಿಡ್ಬೇಕು ಎಲ್ಲಾ ಲೆಕ್ಕಗಳು ಇದೇ ರೀತಿ ಮಾಡ್ಬೇಕು ಏಳು ಮೀಟರ್ ಬಟ್ಟೆ ಬೆಲೆ ಎಷ್ಟು ಹದಿನಾಲ್ಕು ನೂರ ರೂಪಾಯಿ ಒಂದ್ ಮೀಟರ್ ಬಟ್ಟೆ ಬೆಲೆ ಹದಿನಾಲ್ಕು ನೂರ ಎಪ್ಪತ್ತನ್ನ ಏಳರಿಂದ ಭಾಗಿಸಬೇಕು ಏಳೆರಡ್ಲೆ ಹದಿನಾಲ್ಕು ಏಳೊಂದ್ ಏಳು ಏಳು ಸೊನ್ನೆ ಸೊನ್ನೆ ಇನ್ನೂರ ಹತ್ತು ರೂಪಾಯಿ ಒಂದ್ ಮೀಟರ್ ಬಟ್ಟೆ ಬೆಲೆ ಐದು ಮೀಟರ್ ಬೆಟ್ಟೆ ಬೆಲೆ ಇನ್ನೂರ ಹತ್ತು ರೂಪಾಯಿನ ನಾವು ಐದರಿಂದ ಗುಣಿಸ್ಬೇಕು ಐದು ಸೊನ್ನೆ ಸೊನ್ನೆ ಐದೊಂದ್ಲ ಐದು ಐದರ್ಡ್ಲೆ ಹತ್ತು ಸಾವಿರದ ಐವತ್ತು ರೂಪಾಯಿ ಆಯ್ತು ಇದು ಏಕಾಂಶ ಪದ್ಧತಿ ಅಂದ್ರೆ ಏಕಾಂಶ ಅಂದ್ರೆ ಒಂದು ಒಂದು ಒಂದರ ಮಾನದ ಬೆಲೆ ಕಂಡು ಆಮೇಲೆ ಎಷ್ಟು ಕೇಳ್ತಾನೋ ಅಷ್ಟನ್ನ ನಾವು ಮಾಡಬೇಕು ನೆಕ್ಸ್ಟ್ ಎರಡನೇದು ಹತ್ತು ದಿನಗಳಲ್ಲಿ ಈಶ್ವರಿ ರೂಪಾಯಿ ಮೂರು ಸಾವಿರ ಸಂಪಾದಿಸುತ್ತಾಳೆ ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣ ಸಂಪಾದಿಸುತ್ತಾಳೆ ಮೊದಲೇ ಹೇಳ್ದಂಗೆ ಏಕಾಂಶ ಅಂದ್ರೆ ಒಂದು ದಿನಕ್ಕೆ ನಾವು ಕಂಡುಹಿಡಬೇಕು ಹತ್ತು ದಿನಕ್ಕೆ ಈಶ್ವರಿ ಸಂಪಾದಿಸಿದ ಹಣ ಮೂರು ಸಾವಿರ ರೂಪಾಯಿ ಒಂದು ದಿನಕ್ಕೆ ಅವಳು ಹತ್ತರಿಂದ ಮೂರು ಸಾವಿರ ಭಾಗಿಸ್ಬೇಕು ಸೊನ್ನೆಗೆ ಹೋಯಿತು ಮುನ್ನೂರು ಉಳಿತು ಕೆಳಗೆ ಒಂದು ಉಳಿದ್ರೆ ಅದು ಲೆಕ್ಕಕ್ಕಿಲ್ಲ ಮುನ್ನೂರು ರೂಪಾಯಿ ಒಂದು ದಿನಕ್ಕೆ ಸಂಪಾದಿಸ್ತಾಳೆ ಮೂವತ್ತು ದಿನಕ್ಕೆ ಅಂದ್ರೆ ಮೂವತ್ತರಿಂದ ಮುನ್ನೂರನ್ನ ಗುಣಿಸ್ಬೇಕು ಮೂವತ್ತ್ ಮೂರ್ಲೆ ತೊಂಬತ್ತು ಈ ಎರಡು ಸೊನ್ನೆ ಮೂ ಒಂಬತ್ತು ಸಾವಿರ ರೂಪಾಯಿ ಅವಳು ಮೂವತ್ತು ದಿನಕ್ಕೆ ಸಂಪಾದಿಸ್ತಾಳೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಳೆದ ಮೂರು ದಿನಗಳಲ್ಲಿ ಇನ್ನೂರ ಎಪ್ಪತ್ತಾರು ಮಿಲಿಮೀಟರ್ ಮಳೆಯಾದರೆ ಒಂದು ಪೂರ್ಣ ವಾರದಲ್ಲಿ ಏಳು ದಿನಗಳಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆಯಾಗುತ್ತದೆ ಮಳೆಯು ಒಂದೇ ಪ್ರಮಾಣದಲ್ಲಿ ಬೀಳುತ್ತಿದೆ ಎಂದು ಊಹಿಸಿಕೊಳ್ಳಿ ಅಂದ್ರೆ ಪ್ರತಿದಿನನೂ ಒಂದೇ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಮೂರು ದಿನಗಳಲ್ಲಿ ಇನ್ನೂರ ಎಪ್ಪತ್ತಾರು ಮಿಲಿಮೀಟರ್ ಆದ್ರೆ ಒನ್ ಒಂದು ದಿನಕ್ಕೆ ಎಷ್ಟು ಅಂತ ನಾವು ಕಂಡು ಮೂರು ದಿನಗಳಲ್ಲಿ ಸುರಿದ ಮಳೆ ಇನ್ನೂರ ಎಪ್ಪತ್ತಾರು ಮಿಲಿಮೀಟರ್ ಒಂದು ದಿನದಲ್ಲಿ ಅಂದ್ರೆ ಇನ್ನೂರ ಎಪ್ಪತ್ತಾರನ ಮೂರಿಂದ ಭಾಗಿಸಬೇಕು ಮೂರೊಂಬತ್ತು ಇಪ್ಪತ್ತೇಳು ಮೂರ ಎರಡ್ಲೆ ಆರು ತೊಂಬತ್ತೆರಡು ಮಿಲಿಮೀಟರ್ ಒಂದು ದಿನದಲ್ಲಿ ಸುರಿದ ಮಳೆ ಒಂದು ವಾರದಲ್ಲಿ ಅಂದ್ರೆ ಏಳು ದಿವಸ ಒಂದು ವಾರದಾಗ ಏಳು ದಿವಸ ಇರ್ತದೆ ಒಂದು ವಾರದಲ್ಲಿ ಸುರಿಯಬಹುದಾದ ಮಳೆ ಏಳರಿಂದ ತೊಂಬತ್ತೆರಡನ್ನ ಗುಣಿಸಬೇಕು ಏಳೆರಡ್ಲೆ ಹದಿನಾಲ್ಕು ದಶಕ ಒಂದು ಏಳು ಒಂಬತ್ತಲೆ ಅರವತ್ಮೂರು ಅರವತ್ಮೂರು ಒಂದು ಅರವತ್ನಾಲ್ಕು ಆರ್ನೂರ ನಲ್ವತ್ನಾಲ್ಕು ಮಿಲಿಮೀಟರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಐದು ಕೆ ಜಿ ಗೋಧಿ ಬೆಲೆ ತೊಂಬತ್ತೊಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ತೊಂಬತ್ತೊಂದು ರೂಪಾಯಿ ಐವತ್ತು ಪೈಸೆ ಆದರೆ ಎಂಟು ಕೆ ಜಿ ಗೋಧಿಯ ಬೆಲೆ ಈಗ ನಾವು ಒಂದು ಕೆ ಜಿ ಗೋಧಿ ಬೆಲೆ ಕಂಡು ಹಿಡ್ಕೋಬೇಕು ಏಕಾಂಶ ಪದ್ಧತಿ ಇದು ಐದು ಕೆ ಜಿ ಗೋಧಿ ಬೆಲೆ ತೊಂಬತ್ತೊಂದು ಪಾಯಿಂಟ್ ಐದು ಸೊನ್ನೆ ಒಂದು ಕೆ ಜಿ ಗೋಧಿ ಬೆಲೆ ಐದರಿಂದ ಭಾಗಿಸ್ಬೇಕು ಐದು ಒಂದಲೇ ಐದು ಇಲ್ಲಿ ನಾಲ್ಕು ಉಳಿತು ಪಕ್ಕದಾಗೆ ಒಂದ್ ಐದು ನಲವತ್ತೊಂದು ಐದ್ ಎಂಟ್ಲೆ ನಲವತ್ತು ನಲ್ವತ್ತೊಂದ್ರಾಗ ಒಂದು ನಲವತ್ತು ಒಂದು ಉಳಿತು ಪಕ್ಕದಾಗೆ ಐದೈತು ಇಲ್ಲಿ ಪಾಯಿಂಟ್ ಇರೋದನ್ನ ಪಾಯಿಂಟ್ ಕಟ್ತೀವಿ ಐದ್ ಮೂರ್ಲೆ ಹದಿನೈದು ಹದಿನೆಂಟು ಪಾಯಿಂಟ್ ಮೂರು ರೂಪಾಯಿ ಒಂದು ಕೆ ಜಿ ಗೋಧಿ ಬೆಲೆ ಎಂಟು ಕೆ ಜಿ ಗೋಧಿ ಬೆಲೆ ಎಂಟರಿಂದ ಗೊಣಿಸ್ಬೇಕು ಎಂಟ್ ಮೂರ್ಲೆ ಎಂಟ್ ಮೂರ್ಲೆ ಇಪ್ಪತ್ನಾಲ್ಕು ದಸಕ ಎರಡು ಎಂಟೆಂಟ್ಲ ಅರವತ್ನಾಲ್ಕು ಎರಡು ಅರವತ್ತಾರಕ್ಕೆ ಆರು ದಶಕ ಆರು ಎಂಟು ಎಂಟೊಂದ್ಲೇ ಎಂಟು ಎಂಟು ಆರು ಹದಿನಾಲ್ಕು ಅಂದರೆ ನೂರ ನಲ್ವತ್ತಾರು ಪಾಯಿಂಟ್ ನಾಕ್ ಪಾಯಿಂಟ್ ಬಿಟ್ಟು ಒಂದ್ ಅಂಕಿ ಇದೆ ಒಂದ್ ಅಂಕಿ ಬಿಟ್ಟು ಪಾಯಿಂಟ್ ಇಡ್ತೀವಿ ನೂರ ನಲವತ್ತಾರು ಪಾಯಿಂಟ್ ನಾಲ್ಕು ರೂಪಾಯಿ ಎಂಟು ಕೆ ಜಿ ಗೋಧಿ ಬೆಲೆ ಇನ್ನೊಂದು ಅದರಲ್ಲೇ ಸಬ್ ಪ್ರಶ್ನೆ ಬಿ ಪ್ರಶ್ನೆ ರೂಪಾಯಿ ನೂರ ಎಂಬತ್ಮೂರಕ್ಕೆ ಕೊಂಡುಕೊಳ್ಳಬಹುದಾದ ಗೋಧಿ ಎಷ್ಟು ಅಂತ ನೂರ ಎಂಬತ್ತು ನೂರ ಮೂರನ್ನ ನೂರ ಎಂಬತ್ಮೂರು ರೂಪಾಯಿ ನ ಒಂದು ಕೆ ಜಿ ಬೆಲೆ ಎಷ್ಟು ಹದಿನೆಂಟು ರೂಪಾಯಿ ಮೂ ಹದಿನೆಂಟು ಪಾಯಿಂಟ್ ಮೂರರಿಂದ ನಾವು ಭಾಗಿಸ್ಬೇಕು ಇಲ್ಲಿ ಪಾಯಿಂಟ್ ನಾವು ತೆಗಿಬೇಕು ಇದು ಡಿವೈಡರ್ ಆಗುತ್ತೆ ಈ ಭಾಜಕ ಆಗುತ್ತೆ ಭಾಜಕದಲ್ಲಿರ್ತಕ್ಕಂಥ ಪಾಯಿಂಟ್ ತೆಗಿಬೇಕಂದ್ರೆ ನಾವು ಒಂದು ಅಂಕಿ ಬಲ್ಗಡಿಗೆ ಚಲಿಸ್ಬೇಕಂದ್ರೆ ಹತ್ತರಿಂದ ಗುಣಿಸ್ಬೇಕು ಎರಡು ಅಂಕಿ ಬಲ್ಗಡೆಗೆ ಚಲಿಸ್ಬೇಕಂದ್ರೆ ನೂರರಿಂದ ಗುಣಿಸ್ಬೇಕು ಹತ್ ಇಲ್ಲಿ ಕೆಳಗೆ ಹತ್ತರಿಂದ ಗುಣಿಸಿದ್ರೆ ಮೇಲೂ ಹತ್ತರಿಂದ ಗುಣಿಸ್ಬೇಕು ನೂರ ಎಂಬತ್ತ್ ಹತ್ತಲೆ ಸಾವಿರದ ಎಂಟುನೂರ ಮೂವತ್ತು ಇಲ್ಲಿ ಪಾಯಿಂಟ್ ಹತ್ತರಿಂದ ಗುಣಿಸಿದಾಗ ಪಾಯಿಂಟ್ ಈ ಕಡೆಗೆ ಚಲಿಸುತ್ತೆ ನೂರ ಎಂಬತ್ತ್ಮೂರು ಒಂದ್ಲೆ ನೂರ ಎಂಬತ್ತ್ಮೂರು ಒಂದ್ಲೆ ನೂರ ಎಂಬತ್ತ್ಮೂರು ಸೊನ್ನೆಲೆ ಹತ್ತು ಬಂತು ಅಂದರೆ ನೂರ ಎಂಬತ್ಮೂರು ರೂಪಾಯಿಗೆ ಕೊಂಡುಕೊಳ್ಳಬಹುದಾದ ಗೋಧಿಯಷ್ಟು ಹತ್ತು ಕೆ ಜಿ ಗೋಧಿ ಈಗ ಐದನೇ ಪ್ರಶ್ನೆಗೆ ಹೋಗೋಣ ಕಳೆದ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಅದೇ ದರದಲ್ಲಿ ಉಷ್ಣತೆ ಕಡಿಮೆ ಆಗುತ್ತಾ ಹೋದರೆ ಮುಂದಿನ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಉಷ್ಣತೆ ಕಡಿಮೆ ಆಗುತ್ತದೆ ಇಲ್ಲಿ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದಾನೆ ಇಲ್ಲಿ ನಾವು ಒಂದು ದಿನದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಕಂಡು ಅದನ್ನ ಬರ್ಕೋಬೇಕು ಮೂವತ್ತು ದಿನಗಳಲ್ಲಿ ಕಡಿಮೆ ಆದ ಉಷ್ಣತೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಒಂದು ದಿನದಲ್ಲಿ ಕಡಿಮೆಯಾದ ಉಷ್ಣತೆ ಮೂವ ಹದ್ನೈದನ್ನ ಮೂವತ್ತರಿಂದ ಭಾಗಿಸ್ಬೇಕು ಭಾಗಿಸಬೇಕು ಒಂದ್ ಹದಿನೈದು ಮೂವತ್ತು ಅಂದ್ರೆ ಒಂದು ದಿನಕ್ಕೆ ಅರ್ಧ ಸೆಂಟಿಮೀಟರ್ ಅಷ್ಟು ಕಡಿಮೆಯಾಗಿದೆ ಹತ್ತು ದಿನಗಳಲ್ಲಿ ಕಡಿಮೆ ಆಗಬಹುದಾದ ಉಷ್ಣತೆ ಈ ಅರ್ಧ ಇಂಟು ಹತ್ತು ಅಂದ್ರೆ ಒಂದು ದಿನ ಒಂದು ದಿನದ ಉಷ್ಣತೆ ಕಡಿಮೆಯಾಗಿದ್ದು ಇಂಟು ಹತ್ತು ಹ ಎರಡೈದಲೆ ಎರಡೊಂದ್ ಎರಡು ಎರಡೈದಲೆ ಹತ್ತು ಎಷ್ಟು ಉಷ್ಣತೆ ಐದು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ ಹತ್ತು ದಿನಗಳಲ್ಲಿ ನೆಕ್ಸ್ಟ್ ಆರನೇ ಪ್ರಶ್ನೆ ಓದೋಣ ಶಾಲಿನಿ ಮೂರು ತಿಂಗಳಿಗೆ ರೂಪಾಯಿ ಹದಿನೈದು ಸಾವಿರ ಬಾಡಿಗೆ ಕಟ್ಟುತ್ತಾಳೆ ಪ್ರತಿ ತಿಂಗಳ ಬಾಡಿಗೆ ಅಷ್ಟೇ ಇದ್ದಲ್ಲಿ ವರ್ಷಕ್ಕೆ ಅವಳು ಎಷ್ಟು ಬಾಡಿಗೆ ಕಟ್ಟಬೇಕಾಗುತ್ತೆ ವರ್ಷಕ್ಕೆ ಅಂದ್ರೆ ಹನ್ನೆರಡು ತಿಂಗಳು ಇಲ್ಲಿ ಮೂರು ತಿಂಗಳಿಗೆ ಕೊಟ್ಟದನ್ನು ನಾವು ಒಂದು ತಿಂಗಳಿಗೆ ಕಂಡು ಮೂರು ತಿಂಗಳಿಗೆ ಕಟ್ಟಿದ ಬಾಡಿಗೆ ರೂಪಾಯಿ ಹದಿನೈದು ಸಾವಿರ ಒಂದು ತಿಂಗಳಿಗೆ ಕಟ್ಟಿದ ಬಾಡಿಗೆ ಎಷ್ಟು ಹದಿನೈದು ಸಾವಿರನ ನಾವು ಮೂರರಿಂದ ಭಾಗಿಸ್ಬೇಕು ಮೂರೈದ್ಲೆ ಹದಿನೈದು ಈ ಮೂರು ಸೊನ್ನೆ ಹಂಗೆ ಬರ್ತೀವಿ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ ಹನ್ನೆರಡು ತಿಂಗಳಿಗೆ ಹನ್ನೆರಡರಿಂದ ಗುಣಿಸ್ಬೇಕು ನಾವು ಒಂದು ತಿಂಗಳ ಬಾಡಿಗೆ ಒಂದು ತಿಂಗಳ ಬಾಡಿಗೆ ಐದು ಸಾವಿರ ಹನ್ನೆರಡರಿಂದ ಗುಣಿಸೋಣ ಹನ್ನೆರಡು ಸೊನ್ನೆ ಸೊನ್ನೆ ಹನ್ನೆರಡು ಸೊನ್ನೆ ಸೊನ್ನೆ ಹನ್ನೆರಡು ಸೊನ್ನೆ ಸೊನ್ನೆ ಹನ್ನೆರಡು ಐದ್ಲೆ ಅರವತ್ತು ಆರು ಅರವತ್ತು ಸಾವಿರ ಒಂದು ವರ್ಷದ ಬಾಡಿಗೆ ನೆಕ್ಸ್ಟ್ ನಾಲ್ಕು ಡಜನ್ ಬಾಳೆಹಣ್ಣುಗಳ ಬೆಲೆ ನೂರ ಎಂಬತ್ತು ರೂಪಾಯಿ ರೂಪಾಯಿ ತೊಂಬತ್ತಕ್ಕೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಬಹುದು ಈಗ ನಾಲ್ಕು ಡಜನ್ ಬಾಳೆಹಣ್ಣುಗಳ ಬೆಲೆ ನೂರ ಎಂಬತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ನಾವು ಏಕಾಂಶ ಪದ್ಧತಿ ಆಗಿರೋದ್ರಿಂದ ಒಂದು ಡಜನ್ ಬಾಳೆಹಣ್ಣು ಬೆಲೆ ಕಣ್ಣಿ ಒಂದು ಡಜನ್ ಬಾಳೆಹಣ್ಣು ಬೆಲೆ ನೂರ ಎಂಬತ್ತನ್ನ ನಾಲ್ಕರಿಂದ ಭಾಗಿಸಿದಾಗ ನಾಕ ನಕಲ್ ಹದಿನಾರು ಇಲ್ಲಿ ಎರಡು ಉಳಿತು ಪಕ್ಕದ ಇಪ್ಪತ್ತೈದು ನಾಲ್ಕು ಇಲ್ಲಿ ಇಪ್ಪತ್ತು ನಲವತ್ತೈದು ರೂಪಾಯಿ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ಈಗ ತೊಂಬತ್ತು ರೂಪಾಯಿಗೆ ಎಷ್ಟು ಬಾಳೆಹಣ್ಣು ಎಷ್ಟು ಡಜನ್ ಬರಬಹುದು ಅಂದ್ರೆ ಒಂದು ಡಜನ್ ಬೆಲೆಯಿಂದ ಒಂದು ಡಜನ್ ದುಡ್ ದುಡ್ಡಿನ ಬೆಲೆಯಿಂದ ತೊಂಬತ್ತು ರೂಪಾಯಿನ ಭಾಗಿಸ್ಬೇಕು ನಲವತ್ತೈದರಿಂದ ತೊಂಬತ್ತನ್ನು ಬಾಕ್ಸ್ ನಲವತ್ತೈದು ಒಂದ್ಲೇ ನಲವತ್ತೈದು ನಲವತ್ತೈದು ಎರಡ್ಲೆ ತೊಂಬತ್ತು ಅಂದರೆ ಎರಡು ಬಂತು ಎರಡು ಡಜನ್ ಬಾಳೆಹಣ್ಣುಗಳನ್ನು ನಾವು ಕೊಂಡ್ಕೋಬಹುದು ಎಷ್ಟು ರೂಪಾಯಿಂದ ತೊಂಬತ್ತು ರೂಪಾಯಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಎಪ್ಪತ್ತೆರಡು ಪುಸ್ತಕಗಳ ತೂಕ ಒಂಬತ್ತು ಕೆ ಜಿ ಅಂತಹ ನಲವತ್ತು ಪುಸ್ತಕಗಳ ತೂಕ ಎಷ್ಟು ಈಗ ತೊಂಬ ಎಪ್ಪತ್ತೆರಡು ಪುಸ್ತಕಗಳ ತೂಕ ಕೊಟ್ಟಿದ್ದಾನೆ ಒಂಬತ್ತು ಕೆ ಜಿ ನಮಗೆ ಏಕಾಂಶ ಪದ್ಧತಿ ಆಗಿರೋದ್ರಿಂದ ಒಂದು ಪುಸ್ತಕದ ತೂಕ ಕಂಡು ನಾವು ಒಂಬತ್ತನ್ನ ಎಪ್ಪತ್ತೆರಡರಿಂದ ಭಾಗಿಸಬೇಕು ಒಂಬತ್ತರಿಂದ ಒಂಬತ್ತರ ಮಂಗೆ ಎರಡು ಭಾಗ ಆಗ್ತವೆ ಒಂಬತ್ತು ಒಂಬತ್ತು ಒಂಬತ್ತೆಂಟಲೆ ಎಪ್ಪತ್ತೆರಡು ಅಂದರೆ ಕೆಳಗೆ ಎಂಟು ಉಳಿತು ಮೇಲೆ ಒಂದು ಉಳಿತು ಎಂಟನೇ ಒಂದು ಕೆ ಜಿ ಒಂದು ಪುಸ್ತಕದ ತೂಕ ನಲವತ್ತು ಪುಸ್ತಕಗಳ ತೂಕ ಒಂದು ಪುಸ್ತಕ ತೂಕಕ್ಕೆ ನಲವತ್ತರಿಂದ ಗುಣಿಸಬೇಕು ಎಂಟನೇ ಒಂದು ಇಂಟು ನಲವತ್ತು ಎಂಟೊಂದ್ಲೆ ಎಂಟು ಎಂಟು ಐದ್ಲೆ ನಲವತ್ತು ಎಷ್ಟು ಉಳಿತು ಐದು ಐದು ಒಂದ್ಲೇ ಐದು ಐದು ಕೆ ಜಿ ಇರುತ್ತೆ ನಲವತ್ತು ಪುಸ್ತಕಗಳ ತೂಕ ಒಂಬತ್ತನೇ ಪ್ರಶ್ನೆ ಓದೋಣ ಐನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಲು ಒಂದು ಟ್ರಕ್ಗೆ ನೂರ ಎಂಟು ಲೀಟರ್ ಡೀಸೆಲ್ ಬೇಕಾಗುತ್ತದೆ ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ಗೆ ಬೇಕಾಗುವ ಡೀಸೆಲ್ನ ನ ಪ್ರಮಾಣ ಎಷ್ಟು ಈಗ ಐನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ ಡೀಸೆಲ್ ಎಷ್ಟು ಬೇಕು ನೂರ ಎಂಟು ಲೀಟರ್ ಬೇಕು ಏಕಾಂಶ ಪದ್ಧತಿ ಇರೋದ್ರಿಂದ ಒಂದು ಕಿಲೋಮೀಟರ್ ದೂರ ಹೋಗೋಕೆ ಎಷ್ಟು ಡೀಸೆಲ್ ಬೇಕು ಅನ್ನೋದನ್ನು ನಾವು ನೂರ ಎಂಟನ್ನು ಐನೂರ ತೊಂಬತ್ನಾಲ್ಕರಿಂದ ಭಾಗಿಸ್ಬೇಕು ಇಲ್ಲಿ ಮೊದಲೇ ಎರಡರಿಂದ ಭಾಗಿಸಿದ್ದೀನಿ ಎರಡೈದಲೆ ಹತ್ತು ಎರಡು ನಾಲ್ಕಲೆ ಎಂಟು ಇಲ್ಲಿ ಇಲ್ಲೂ ಎರಡರಿಂದ ಎರಡೆರಡ್ಲೆ ನಾಲ್ಕು ಎರಡು ಮೂವತ್ಲೆ ಹದಿನೆಂಟು ಇಲ್ಲಿ ಒಂದು ಉಳಿತು ಪಕ್ಕದಾಗ ನಾಲ್ಕೈದು ಆಯಿತು ಎರಡು ಎರಡೇ ಹದಿನಾಲ್ಕು ಆಮೇಲೆ ಮೂರರಿಂದ ಭಾಗಿಸಿದ್ದೀನಿ ಮೂರೊಂದ್ಲೆ ಮೂರು ಇಲ್ಲಿ ಎರಡು ಉಳಿತು ಪಕ್ಕದ ನಾಲ್ಕೈದು ಇಪ್ಪತ್ನಾಕೆಂಟ್ಲೆ ಇಪ್ಪತ್ನಾಕು ಕೆಳಗೆ ಮೂರೊಂಬತ್ ಇಪ್ಪತ್ತೇಳು ಮೂರೊಂಬತ್ ಇಪ್ಪತ್ತೇಳು ನೆಕ್ಸ್ಟ್ ಒಂಬತ್ತರಿಂದ ಕುಣಿಸ್ತೀವಿ ಒಂಬತ್ತರಿಂದ ಬಾಗಿಸಿದ್ದೀನಿ ಒಂಬತ್ತೆರಡು ಹದಿನೆಂಟು ಒಂಬತ್ತೊಂದು ಒಂಬತ್ತು ಒಂಬತ್ತೊಂದು ಒಂಬತ್ತು ಕೆಳಗೆ ಹನ್ನೊಂದು ಉಳಿತು ಮೇಲೆ ಎರಡು ಉಳಿತು ಹನ್ನೊಂದನೇ ಎರಡು ಲೀಟ್ರು ಬೇಕು ಒಂದು ಕಿಲೋಮೀಟರ್ ದೂರ ಹೋಗಲಿಕ್ಕೆ ಅದೇ ಸಾವಿರದ ಆರುನೂರ ಐವತ್ತು ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ ನಾವು ಒಂದ್ ಲೀಟರ್ ಒಂದು ಕಿಲೋಮೀಟ್ರ್ ಚಲಿಸಕ್ಕೆ ಬೇಕಾಗಿರ್ತಕ್ಕಂಥ ಡೀಸೆಲ್ ಲೀಟರ್ನಿಂದ ನಾವು ಸಾವಿರದ ಆರುನೂರ ಐವತ್ತನ್ನು ಗುಣಿಸ್ಬೇಕು ನೋಡ್ರಿ ಹನ್ನೊಂದನೇ ಎರಡು ಇಂಟು ಸಾವಿರದ ಆರುನೂರ ಐವತ್ತು ಇಲ್ಲಿ ಹನ್ನೊಂದರ ಮಗ್ಗಿಂದ ಸುಲಭವಾಗಿ ಭಾಗ ಆಗುತ್ತೆ ಹನ್ನೊಂದು ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ಇಲ್ಲ ಹದಿನಾರಾಗ ಹನ್ನೊಂದು ಹೋಯ್ತು ಇನ್ನು ಐದು ಉಳಿತು ಪಕ್ಕದಾಗ ಐದು ಐತಿ ಐವತ್ತೈದು ಆಯಿತು ಹನ್ನೊಂದು ಐದ್ಲೇ ಐವತ್ತೈದು ಸೊನ್ನೆ ನೂರ ಐವತ್ತು ಉಳಿತು ನೂರ ಐವತ್ತೆರಡಲೇ ಮುನ್ನೂರು ಮುನ್ನೂರು ಲೀಟರ್ ಬೇಕು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ದೂರ ಚಲಿಸಲು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಕ್ಕಳೇ ರಾಜು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ನೂರ ಐವತ್ತಕ್ಕೆ ಹತ್ತು ಪೆನ್ನುಗಳನ್ನು ಕೊಂಡುಕೊಳ್ಳುತ್ತಾನೆ ಮತ್ತು ಮನೀಶ್ ರೂಪಾಯಿ ಎಂಬತ್ನಾಲ್ಕಕ್ಕೆ ಏಳು ಪೆನ್ನುಗಳನ್ನು ಕೊಂಡುಕೊಳ್ಳುತ್ತಾನೆ ಯಾರಿಗೆ ಪೆನ್ನುಗಳು ಅಗ್ಗವಾಗಿ ಸಿಕ್ಕಿತು ಹೇಳಬಲ್ಲಿರೋ ಅಂದ್ರೆ ಅಂದರೆ ಕಡಿಮೆ ಬೆಲೆ ಯಾರಿಗೆ ಸಿಕ್ತು ಅಂತ ಹೇಳಬಲ್ಲಿರೋ ಅಂತ ಈಗ ರಾಜು ನೂರ ಐವತ್ತು ರೂಪಾಯಿ ಕೊಟ್ಟು ಹತ್ತು ಪೆನ್ನುಗಳು ಕೊಂಡಿದ್ದಾನೆ ನೂರ ಐವತ್ತಕ್ಕೆ ಕೊಂಡ ಪೆನ್ನುಗಳು ಹತ್ತು ಒಂದು ಪೆನ್ನಿಗೆ ನಾವು ಕಣ್ಣಿಡ್ಯೋ ಒಂದು ಪೆನ್ನಿಗೆ ಎಷ್ಟು ಅಂತ ಸಾವಿರದ ನೂರ ಐವತ್ತನ್ನು ನಾವು ಹತ್ತರಿಂದ ಭಾಗಿಸೋಣ ಸೊನ್ನೆಗೆ ಸೊನ್ನಿಗೆ ಹೋಯ್ತು ಹದಿನೈದು ರೂಪಾಯಿ ಒಂದು ಪೆನ್ನಿನ ಬೆಲೆ ಮನೀಷನ್ ನೋಡೋಣ ಎಂಬತ್ನಾಲ್ಕು ರೂಪಾಯಿ ಏಳು ಪೆನ್ ತಾಂಡಿದ್ದಾನೆ ಒಂದು ಪೆನ್ನಿಗೆ ಎಷ್ಟು ಎಂಬತ್ನಾಲ್ಕು ಏಳರಿಂದ ಭಾಗಿಸೋಣ ಏಳು ಏಳು ಇಲ್ಲಿ ಒಂದು ಉಳಿತು ಪಕ್ಕದಾಗ ಆಯಿತು ಏಳೆರಡ್ಲೆ ಹದಿನಾಲ್ಕು ಹನ್ನೆರಡು ರೂಪಾಯಿ ರಾಜು ಪೆನ್ನು ಹದಿನೈದು ರೂಪಾಯಿ ಮನೀಶ್ ಪೆನ್ನು ಹನ್ನೆರಡು ರೂಪಾಯಿ ಯಾರ್ದು ಕಡಿಮೆ ಬೆಲೆ ಮನೀಶ್ ಇಂದ ಕಡಿಮೆ ಬೆಲೆ ಮನೀಶ್ಗೆ ಪೆನ್ನು ಅಗ್ಗವಾಗಿ ಸಿಕ್ಕಿತು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಮಕ್ಕಳೇ ಅನೀಶ್ ಆರು ಓವರ್ಗಳಿಗೆ ನಲವತ್ತೆರಡು ರನ್ ಕೊಟ್ಟನು ಮತ್ತು ಅನುಪ್ ಏಳು ಓವರ್ ಗಳಿಗೆ ಅರವತ್ಮೂರು ರನ್ ಕೊಟ್ಟನು ಪ್ರತಿ ಓವರ್ಗೆ ಹೆಚ್ಚು ರನ್ ಯಾರು ಕೊಟ್ಟರು ಅಂತ ಅನೀಶ್ ಆರು ಗೆ ನಲವತ್ತೆರಡು ರನ್ ಕೊಟ್ಟದನು ಒಂದು ಓವರ್ಗೆ ಎಷ್ಟು ಅಂತ ಕನ್ನಡ ನಲವತ್ತೆರಡನ್ನ ಆರರಿಂದ ಭಾಗಿಸ್ತಾನ ಆರು ಏಳೆ ನಲವತ್ತೆರಡು ಏಳು ರನ್ ಕೊಟ್ಟಿದಾನೆ ಒಂದು ಓವರ್ ಗೆ ಅನೂಪ್ ಏಳು ಓವರ್ಗೆ ಅರವತ್ ರನ್ ಕೊಟ್ಟಿದಾನೆ ಅಂದ್ರೆ ಅರವತ್ಮೂರನ್ನ ಏಳರಿಂದ ಭಾಗಿಸ ಏಳೊ ಒಂಬತ್ಲೆ ಅರವತ್ ಅನೂಪ್ ಒಂಬತ್ತು ರನ್ ಕೊಟ್ಟಿದಾನೆ ಅನೀಶ್ ಏಳು ರನ್ ಕೊಟ್ಟಿದ್ದಾನೆ ಯಾರು ಜಾಸ್ತಿ ಕೊಟ್ಟಿದ್ದಾನೆ ಅನೂಪ್ ಹೆಚ್ಚು ರನ್ ಕೊಟ್ಟಿದ್ದಾನೆ ಇಲ್ಲಿಗೆ ಮಕ್ಕಳೇ ಈ ಒಂದು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರು ಮುಗಿತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಹತ್ತಿ ಆಲ್ ಅನ್ನು ಆಪ್ಷನ್ ಅನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಮಿತಿ ಒಂದು ಪಾಠದಲ್ಲಿ ಹೋಗೋಣಂತೆ